ಇದ್ದೀನಿ ಸರ್. ಕೆ ಜಿ ಸರ್ ನಮಸ್ತೆ. ಕೆ ಜಿ 50 ರೂಪಾಯಿ ಸರ್. ಕೆ ಜಿ 50 ಸರ್. ಮತ್ತೆ ಇನ್ನೇನ್ ಸರ್ ಸಮಾಚಾರ? ಸಾವಯವ ಸೀಬೆ ಸರ್. ಇದು ಆ ತೋಟದಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದೀರಾ? ತೋಟದಿಂದ ಬಂದಿದ್ದೀನಿ. ಬೆಳಿಗ್ಗೆ ಮಾರ್ನಿಂಗ್ ಟೈಮು APMC ಮಾರ್ಕೆಟ್ ಕಲ್ಲಹಳ್ಳಿ ಮಂಡಿ ಹಾಲು. ಮೊದಲು ನಿಮ್ ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ನಮಸ್ತೆ ಸರ್, ನನ್ನ ಹೆಸರು ಪುಟ್ಟಮಲ್ಲೇಗೌಡ ಅಂತ ಸರ್. ನಾನು ಆಕ್ಚುಲಿ ಮೊರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮ್ಯಾಥಮೆಟಿಕ್ಸ್ ಟೀಚರು. ಇವಾಗ ರಜಾ ಇದೆಯಲ್ಲ ಸರ್, ನಾನು ಸೀಬೆ ಹಾಕಿದ್ದೀನಿ ಒಂದು 2 ಎಕರೆ. ಅದು ಕಾಯಿ ಸಿಗ್ತಾ ಇದೆ, ಆಲ್ರೆಡಿ ಬರ್ತಾ ಇದೆ. ಸೊ ಎಲ್ಲರೂ ಪೂರ್ಣವಾಗಿ ಸಾವಯವದಲ್ಲೇ ಮಾಡ್ತಾ ಇದ್ದೀನಿ ಸರ್. ಇವ್ರು ನಾನು ನೋಡಿರ್ಬೋದು ವೀಕ್ಷಕರೇ, ನೀವು ಪರಿಚಯ ಇರುತ್ತೆ ಸೀಬೆ ತೋಟ ನಿಮ್ದು. ಸ್ಟಾರ್ಟಿಂಗ್ ಫಸ್ಟ್ ನಿಮ್ದೇ ಸೀಬೆ ತೋಟ ಮಾಡಿದ್ದು? ತೋಟದಲ್ಲಿ ಕೆಲಸ ಮಾಡ್ತಿದ್ರಿ, ತಪ್ಪದ್ರೆ ಸ್ಕೂಲ್ಗೆ ಹೋಗ್ತಿದ್ರಿ, ಈಗ ನೀವೇ ಮಾರಾಟ ಮಾಡ್ತಾ ಇದೀರಾ? ಓಕೆ. ಸಾವಯವ ಸೀಬೆ ಕೆ ಜಿ 50 ಸರ್, ರೀಸನಬಲ್ ರೇಟು ಸರ್. ಸಾವಯವ ಇನ್ನು ಬೆಂಗಳೂರಿಗೆ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅಲ್ಲ ಅಲ್ಲ, ರೈತರು ಬೆಳೀತಾರೆ, ಮಾರಾಟ ಮಾಡಲ್ಲ. ಹೌದು ಸರ್, ಮಾರಾಟ ಮಾರಾಟ ಮಾಡ್ತಾ ಇದೀರಾ? ನಮ್ಗೆ ಲಾಭ ಆಗ್ಲಿ ಅಂತ ಕಡಿತ ಮಾಡ್ತಾ ಇರೋದು ಸರ್. ನಾವು ತಗೊಳೋದ್ರೆ ನಾವು ಹೋಲ್ಸೇಲ್ ಹಾಕಿದ್ರೆ ಕಡಿಮೆ ಬರುತ್ತೆ ದುಡ್ಡು, ಹಂಗಾಗಿ ಅದು ಮಾಡೋದ್ರ ಒಂದೇ ಮಾಡ್ತಾ ಇದ್ರು. ಒಂದೇ ಕಬ್ಬೆ ಬೆಳಿಬೇಕಾಗಿತ್ತು ಅನಿಸುತ್ತೆ, ಅದಕ್ಕೋಸ್ಕರ ನಾನೇ ನೇರವಾಗಿ ಮಾರಾಟ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ತಿನ್ನೋರು ಮತ್ತು ಬೆಳೆಯೋರು ಇಬ್ಬರಿಗೂ ಸಂಬಂಧ ಬರುತ್ತೆ ಸರ್. ಸಾಕಷ್ಟು ಜನ ಈಗ ಆಲ್ರೆಡಿ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಜನಕ್ಕೆ ಪರಿಚಯ ಆಗಿದೆ ಸರ್, ಅಫಿಷಿಯಲ್ಸ್ ಎಲ್ಲ ಬಂದು ತಗೋತಾರೆ. ಸೊ ನಂಗೆ ಭಾಳ ಖುಷಿ ಆಯ್ತಾ ಇದೆ. APMC ಮಾರ್ಕೆಟಲ್ಲಿ ದಿನ ಒಂದು 1.5 ಕ್ರೇಟ್ 2 ಕ್ರೇಟ್ ಅಷ್ಟು ವ್ಯಾಪಾರ ಆಗುತ್ತೆ ಸರ್. ಈಗ ರಜಾ ಇದೆಯಲ್ಲ, ಉಳಿದಿರೋದೆಲ್ಲ ನಾನೇ ವ್ಯಾಪಾರ ಮಾಡೋಕ್ಕೆ ಬರ್ತಾಯಿದ್ದೀನಿ ಸರ್. ಇಲ್ಲೇ ಗಾಂಧಿ ಭವನ VV ರೋಡ್ ಪಕ್ಕ ಗಾಂಧಿ ಭವನ ಮತ್ತು ವ್ಯಾಸರಾಜ ಮಠ ಇದೆ ಸರ್, ಅದ್ರ ಪಕ್ಕದಲ್ಲಿ ನೆರಳಲ್ಲಿ ಕೂತಿರ್ತೀವಿ ಸರ್. ಹಳ್ಳಿ ಮರದಲ್ಲಿ ತುಂಬ ಇಷ್ಟ ಆಗುತ್ತೆ ಮಾರಕ್ ನನಗೆ. ಸೊ ಮಾಡ್ತಾಯಿದ್ದೀನಿ ಸರ್. ವಿಡಿಯೋ ಮಾಡಿದ್ಮೇಲೆ ಏನಾದರೂ ನಿಮಗೆ ಅಲ್ಲೇ ಬಂದು ತಗೋತಾ ಇದಾರಾ? ಇಲ್ಲ ಸರ್, ಅಲ್ಲಿ ಅಲ್ಲಿಗೆ ಬಂದು ತೋಟದಲ್ಲೇ ಬಂದು ಯಾರು ತಗೋತಾ ಇಲ್ಲ. ನೋಡೋಕ್ಕೆ ತುಂಬ ಜನ ಬಂದಿದ್ರು ಸರ್, ವಿಡಿಯೋ ನೋಡಿ ಡೈಲಿ ಫೋನ್ ಮಾಡ್ತೀರಿ ಸರ್, ಒಬ್ಬರು ಇಬ್ಬರಾದ್ರು ಮಾಡ್ತಾ ಇರ್ತಾರೆ. ಹೇಗೆ ಮಾಡಬೇಕು, ನಾವು ಮಾಡ್ಬೋದಾ, ಏನು ಹಾಗೆ ಹೇಗೆ ಅಂತ ಕೇಳ್ತಾರೆ. ನಾವು ಒಂದೇ ಅವ್ರಿಗೆ ಹೇಳೋದು ಸರ್, ಮಾರಾಟ ಮಾಡೋ ಕೆಪಾಸಿಟಿ ಇದ್ದರೆ ಬೆಳೀರಿ, ಮಾರಾಟ ಮಾಡೋಕ್ಕಾಗಲ್ಲ ಅಂದರೆ ಕಷ್ಟ ಆಗುತ್ತೆ, ಲಾಭದಾಯಕ ಲಾಭ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೀನಿ ಸರ್. ಓಕೆ ಸರಿ ಆಯಿತು. ಇಲ್ಲಿ ನೀವು ಮಾರಾಟ ಮಾಡಬೇಕು ಅಂತ ನೀವು ಬಂದಿದ್ದೀರಾ, ಫಸ್ಟ್ ಯಾರಿಗೂ ಕೊಟ್ಟಿದ್ರಿ ಮಾರ್ಕೆಟಲ್ಲಿ? ಎಷ್ಟು ಕೊಟ್ಟಿದ್ರಿ ಸರ್? ಮಾರ್ಕೆಟಲ್ಲಿ ನಂಗೆ ಭಾಳ ಹೊಟ್ಟೆ ಉರಿದೈತು ಸರ್, ತುಂಬ ಕಡಿಮೆ ಅಂದರೆ ಸರ್ ಹೇಳಬಾರದು ನನ್ನ ಬೆಲೆನ. ಹೇಳಿ. ಅಷ್ಟಕ್ಕೆ 20 ರೂಪೀಸಿಗೆ ತಗೊಂಡ್ರು ಸರ್. 20 ರೂಪೀಸಿಗೆ ಅವ್ರು ತಗೊಂಡ್ರು, ಕಮಿಷನ್ 10% ಕೊಟ್ಟು ಸರ್. ಅಲ್ಲ, ಅವ್ರು 20 ರೂಪಾಯಿಗೆ ತಗೊಂಡಿದ್ಕೆ ನೀವು ಇವತ್ತು ಇಲ್ಲಿ ಬಂದು ಕೂತಿದ್ದೀರಾ? ಖಂಡಿತ ಸರ್, ನನಗೆ ಬೇಜಾರಾಗ್ಬಿಟ್ಟು ನಾನು ಮಾರೋರಿಗೆ ಕೊಟ್ಟರು ಸರಿ, ತಿನ್ನೋರಿಗೆ ಕೊಟ್ಟರು ಸರಿ ಸರ್, ಅಲ್ಲಿ ವ್ಯಾಪಾರ ಲಾಭ ಆಗಲ್ಲ, ಅದು ಮಾಡಬಾರ್ದು ಅಂತ ಸರ್. ಅದಕ್ಕೋಸ್ಕರ ನಾನು 3 ದಿನದಿಂದ ಇಲ್ಲಿ ಬಂದಿದ್ದೀನಿ ಸರ್, ಈಗ 3 ಡೇಸಿಂದ ಬಂದಿದ್ದೀನಿ, ಸಂಜೆವರೆಗೂ ಇರ್ತೀನಿ ಸರ್ ಇಲ್ಲೇ. ಅಂದರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ಅಲ್ಲಿ ಇದೇ ಹಣ್ಣಿನ ಮಾರಾಟ ಮಾಡಿದರೆ KG 20 ರೂಪಾಯಿ ಕೊಡ್ತಾ ಇದ್ರಿ, ನೀವು ಮಾರಾಟ ಮಾಡ್ತಾ ಇದ್ರೆ 30 ರೂಪಾಯಿ ಲಾಭ ಬರ್ತಾ ಇತ್ತು ನಿಮಗೆ, 50 ರೂಪಾಯಿಗೆ ಮಾಡ್ತಾ ಇದ್ದೀರಾ. ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ಅಂದ್ರೆ ನೀವೇ ಕೂತ್ಕೊಂಡು? ಸರ್ ಒಂದ್ ದಿನಕ್ಕೆ ಬೇರೆ ಬೇರೆ ತರ ಸಿಗುತ್ತೆ ನಮ್ಗೆ. ಇವತ್ತು 8 ಕ್ರೇಟ್ ಸಿಕ್ಕಿತ್ತು ಸರ್, 8 ಎರಡು 160 ಕೆಜಿ ಎಷ್ಟು ಸಿಕ್ಕಿದೆ. ಇವತ್ತು ಸಂಜೆ ಹೊತ್ತಿಗೆ ಮೋಸ್ಟ್ಲಿ ನಾನೇ ಮಾರ್ತೀನಿ ಸರ್, 100 150 150 ಅಂದ್ಕೊಂಡ್ರು ಸರ್. ನಾವು ತೂಕ ಕೊಡುವಾಗ 100 ಗ್ರಾಮ್ ಹೆಚ್ಚು ಕಡಿಮೆ ಆಗುತ್ತೆ, ಕೊಟ್ಬಿಡ್ತೀನಿ ಅಂತ. 150 KG ಇಂಟು 5 15 75 7.5 ರೂಪಾಯಿವರೆಗೂ ಆಗ್ಬೋದು ಸರ್ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಆಗಲಿ ಸರ್, ಅಷ್ಟಾದರೂ ನಂಗೆ ಸಂತೋಷ ಆಗುತ್ತೆ ಸರ್. ಒಂದು ದಿನಕ್ಕೆ ಇವತ್ತೊಂದಕ್ಕೆ ಬೇರೆ ಇನ್ನೊಂದು ತೋಟ ಇದೆ ಸರ್, ಅದು ಅಲಾಬಾ ಸಫೇದ ಅಂತ ಮೀಡಿಯಂ ಸೈಜ್ ಬರುತ್ತೆ. ಅದು ಅಂದರೆ ಅದು ದಪ್ಪ ಬರುತ್ತೆ, ಕಡಿಮೆ ಕಾಯಿ ಬಿಡ್ರೆ. ನೀವು ಹಾಕಿರೋದಿಲ್ಲ ಅಲಾಬಾ ಸಫೇದ ಸರ್? ಅಲಾಬಾ ಸಫೇದ ಮತ್ತು ಜಿ ವಿಲಾಸ್ ಅಂತ ಸರ್. ಓಕೆ, ಜಿ ವಿಲಾಸು ನೋಡಿ, ಇದು 2 ಹಣ್ಣಿಗೆ 2 KG. ಈಗ ಒಂದು ದಿನಕ್ಕೆ ಇಷ್ಟೆಲ್ಲ ಮಾರಾಟ ಮಾಡಿ ನೀವು 7.5 ಸಾವಿರ ಸಂಪಾದನೆ ಮಾಡ್ತೀರಾ? ಅಕಸ್ಮಾತ್ ಇದನ್ನೇ ನೀವು ಅವ್ರು ಕೊಟ್ಟಿದ್ರೆ 20 ರೂಪಾಯಿ ಹಿಂಗೆ ಎಷ್ಟು ಸಂಪಾದನೆ ಮಾಡಿರಿ? 2.5 ಸಾವಿರ ಆಗುತ್ತೆ ಸರ್. ಕಮಿಷನ್ ಎಲ್ಲ ಕೊಡ್ಬೇಕು ಸರ್, ಅಲ್ಲಿ 5 6 ಸಾವಿರ ರೂಪಾಯಿ ಲಾಭ ಬಂತು. ಹೌದು ಖಂಡಿತ ಸರ್, ನಾನೇ ಮಾರೋದ್ರಿಂದ ಬರುತ್ತೆ. ಆಮೇಲೆ ನನಗೆ ಖುಷಿ ಆಗುತ್ತೆ ಸರ್, ನಾವು ಇರ್ತಾರಲ್ಲ ನಾನು ಸಾವಯವ ಮಾಡ್ತಾ ಇದ್ದೀನಿ ಅಂದ್ರೆ ವಾ ವೆರಿ ಗುಡ್ ಮಾಡಿಯಪ್ಪ ಆಯ್ತು ಅಂದ್ಬಿಟ್ಟು ತಗೊಂಡೋಗ್ತಾರೆ ಸರ್ ಅವರೇ. ಅಂದ್ರೆ ಸ್ನೇಹಿತರೆ ಇಲ್ಲಿ ಕೇಳಿ, ಇವರು ರೈತರು ಮಾತ್ರ ಅಲ್ಲ, ಮ್ಯಾಥಮೆಟಿಕ್ಸ್ ಟೀಚರ್ ಕೂಡ, ಶಾಲೆಯ ಶಿಕ್ಷಕರಾಗಿ ಈ ರೀತಿ ರೈತರು ಆಗಿ ಮಾರಾಟ ಮಾಡೋಕೆ ಇಲ್ಲಿಗೆ ಬಂದಿದ್ದಾರೆ. ಫುಟ್ಪಾತ್ ಅಲ್ಲಿ ಕೂತಿದ್ದಾರೆ ಅಂದ್ರೆ ನಾಚಿಕೆ ಆಗ್ತಲ್ವ ನಿಮ್ಗೆ? ಇಲ್ಲ ಸರ್. ಅಲ್ಲ, ನಿಮ್ ಸ್ಟೂಡೆಂಟ್ ಸರ್ ನೋಡಿದ್ರೆ ಬಹಳ ಖುಷಿ ಪಡ್ತಾರೆ ಸರ್, ಬೆಳಗ್ಗೆ ಒಬ್ಬ ಬಂದಿದ್ದ ಇಲ್ಲಿ ಬಾ ಆಮೇಲೆ ಹೆಣ್ ಕೊಡ್ತೀನಿ ಅಂತ ಹೇಳಿದೆ ಸರ್ ಅವ್ನಿಗೆ. ನಂಗೇನು ಬೇಜಾರಾಗಲ್ಲ ಸರ್, ನಂಗೆ ವ್ಯಾಪಾರ ತಾನೇ ಇದು. ಅಂದ್ರೆ ಇದು ನೀವು ರೈತನಾಗ ಬಂದಿದ್ರ? ಹೌದು ಖಂಡಿತ, ನಾನು ರೈತನಾಗಿ ನನ್ನ ಪದಾರ್ಥ ನಾನೇ ಮಾರ್ಬೇಕು ಅಂತ. ಆಕ್ಚುಲಿ ನಾನು ಮಾಡ್ತಾ ಇರೋದು ಫುಲ್ ಸಾವಯವ ಸರ್, ಸಾವಯವ ಪದಾರ್ಥ ವಿಷಮುಕ್ತ ಆಹಾರ ಖಂಡಿತ, ಇದು ವಿಷಮುಕ್ತ. ಒಂದು ಡ್ರಾಪ್ ಕೆಮಿಕಲ್ಸ್ ಹಾಕಿ ನಾನು 4 ವರ್ಷ ಆಯ್ತು ಸರ್, 4 ಇಯರ್ಸ್ ಆಯ್ತು. ಹಂಗಾಗಿ ನಾನು ಎಲ್ಲ ಪೂರ್ಣ ಸಾವಯವ ಸರ್, ಹಂಗಾಗಿ ನಾನೇ ಮಾರ್ಬೇಕು. ನಾನು ನಮಗೆ ಗೊತ್ತಿರೋರು ಇಲ್ಲಿ ಅಫಿಷಿಯಲ್ಸ್ಗಳ ಜೊತೆ ಪರಿಚಯ ಆಗಬೇಕು, ಅವ್ರ ಜೊತೆ ತಿನ್ಬೇಕು. ಈಗ ಗೊತ್ತು ಸರ್, ಸುಮಾರು ಜನ ಎಲ್ಲ ಪರಿಚಯ ಆಗಿದ್ದಾರೆ, ಬಂದು ಹೋಗ್ತಾ ಇದ್ದಾರೆ, ತಗೊಂಡೋಗ್ತಾರೆ ಸರ್. 1 KG 2 KG ಅಂದ್ರೆ ರೈತ ತಾನು ಬೆಳೆದ ಬೆಳೆನ ಮಾರಾಟ ಮಾಡೋದಕ್ಕೆ ಎಲ್ಲಿ ಬೇಕಾದ್ರೂ ಇಳಿಬಹುದು. ಹೌದು ಸರ್, ಖಂಡಿತ ಅವ್ರು ಮೈ ಚಳಿಬಿಟ್ಟು ಇಳಿಬೇಕು ಸರ್, ಇಳಿದ್ರೆ ಖಂಡಿತ ಅವನಿಗೆ ಅಷ್ಟೋ ಎಷ್ಟೋ ಲಾಭ ಸಿಗುತ್ತೆ, ನಷ್ಟ ಅಂತೂ ಆಗಲ್ಲ ಸರ್. ಹಾಗಾಗಿ ಅವರೇ ಮಾರ್ಬೇಕು ಸರ್, ಅವರೇ ಮಾರಿ ಅವ್ರ ದುಡ್ಡು ಅವರೇ ಇಟ್ಕೋಬೇಕು ಸರ್, ಅದು ಲಾಭದಾಯಕವಾಗಿ ಕಾಣುತ್ತೆ ಸರ್. ಓಕೆ ಸರ್, ಓಕೆ. ಹಂಗಂದ್ರೆ ಇನ್ನ 2 ತಿಂಗಳು ರಜಾ ಇದೆಯಾ? ಇಲ್ಲ ಸರ್, ಮೇ 15 ವರೆಗೆ ಬರ್ತಾ ಇರ್ತೀನಿ ಸರ್. ಇಲ್ಲೇ ಇದೇ ಮರದಟ್ಟಿಸಿ ಇಲ್ಲೇ ಹಾಕಿರ್ತೀನಿ, ಗಾಂಧಿ ಭವನ ಎದುರುಗಡೆ ಮಂಡ್ಯದಲ್ಲಿ. ಹಾಗೇನೆ
ಮಾರ್ನಿಂಗ್ ಟೈಮು ಸರ್, APMC ಮಾರ್ಕೆಟು ಕಲ್ಲಳ್ಳಿ, ಅಲ್ಲಿ ಆ ಗೇಟ್ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಸರ್, ಅಲ್ಲೂ ಸಾವಯವ ಅಂತ ಬೋರ್ಡ್ ಹಾಕೊಂಡಿದ್ದೀನಿ, ಅಲ್ಲೂ ಮಾರ್ತೀನಿ ಸರ್. ಅಲ್ಲ ವಿಡಿಯೋ ಮಾಡ್ಬಿಟ್ಟು, ನಿಮ್ದು ವಿಡಿಯೋ ಮಾಡಿ ಒಂದು 7-8 ತಿಂಗಳಾಗೈತೆ. ತೋಟಕ್ಕೆ ಬಂದು ಯಾರು ತಗೋಗ್ತಲ್ವಾ? ತೋಟಕ್ಕೆ ಯಾರು ಬಂದಿಲ್ಲ ಸರ್. ತೋಟಕ್ಕೆ ಬಂದು ಯಾರು ತಗೋಗ್ತಲ್ಲ ಬಂದಿದ್ರು ಸರ್, ಬಂದಿದ್ರು ಅಲ್ಲೂ ಕಡಿಮೆ ಕೇಳಿದ್ರು, ನಾನು 40 ರೂಪಾಯಿ ಕಡಿಮೆ ಕೊಡಲ್ಲ ಅಂತೇಳಿ ಇದು ಮಾಡಿದೆ ಸರ್ ಅವ್ರಿಗೆ. ನೀವೇ ಕಿತ್ಕೊಳ್ಳಿ, ತೂಕ ಹಾಕ್ಬಿಟ್ಟು ತಗೊಂಡೋಗಿ, ನಾನೇನು ವ್ಯಾಪಾರಕ್ಕೇನು ಹೋಗಲ್ಲ, ಇಲ್ಲೇ ಬೇಸಾಯ ಮಾಡ್ತೀನಿ ಅಂತ ಇದು ಮಾಡಿದೆ ಸರ್. ಅವರಿಲ್ಲ ಅಷ್ಟಕ್ಕಾಗಲ್ಲ, ಇನ್ನೂ ಕಡಿಮೆ ಕೊಡಿ ಅಂದ್ರು ಸರ್. ನಾನು ಅಷ್ಟು ಕಡಿಮೆ ಕೊಟ್ಟರೆ ನಾನು ನನಗೇನು ಆಗಲ್ಲ, ನಾನು ಗಿಟ್ಟಲ್ಲ ಅಂತೇಳಿ ನಾನು ಕೊಡಲಿಲ್ಲ ಸರ್. ಸರಿ ಆಯಿತು, ಈಗ ನಿಮ್ಮ ಫೋನ್ ನಂಬರ್ ಹೇಳಿ, ಬೇಕಾದವರು ನಿಮ್ಮ ತೋಟಕ್ಕೆ ಬಂದು ತಗೊಳ್ಳಿ, ಇಲ್ಲ ಅಂದರೆ ಇಲ್ಲಾರು ನಿಮ್ಗೆ ಬಂದು ತಗೋಬೋದು. ನನ್ನ ಫೋನ್ ನಂಬರ್ ಸರ್ 9880-32-7232 ಸರ್, ಪುಟ್ಟಮಲೆಗೌಡ ಅಂತ ಸರ್ ನನ್ನ ಹೆಸರು. ನಮ್ಮೂರು ಬಂದು ಬನ್ನೂರು ಸಿ ಹಳ್ಳಿ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ ಬರುತ್ತೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.